ಅಕ್ಷರಿಗೆ ಸಿದ್ದರಾಮೋತ್ಸವ ದೊಡ್ಡಬಳ್ಳಾಪುರಿದು ಅನ್ನೋದು ನಿಮ್ಮ ಜಬೇಕು ಅಂತ ಮೊದಲು ತೀರ್ಮಾನ ಮಾಡಿದ್ರಿ, ದಾವಣಗೆರೆಲ್ಲೇ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರಿ ಅಂತಲ್ಲ, ಸಿದ್ದರಾಮೋತ್ಸವದಿಂದ ಏನಾದರೂ ಟೆನ್ಷನ್ ಶಾಖ? ಟೆನ್ಷನ್ ಏನಿಲ್ಲ ನೋಡ್ರಿ, ಸಿದ್ದರಾಮೋತ್ಸವ ಫಸ್ಟ್ ಆಫ್ ಆಲ್ ಅದನ್ನು ರಾಜಕೀಯವಾಗಿ ನೋಡ್ತಾ ಇರೋದೇ ತಪ್ಪು ನನ್ನ ಪ್ರಕಾರ. ಒಬ್ಬರು 50 ವರ್ಷ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿದ್ದಾರೆ, ಅನೇಕ ಸಚಿವ ಆಗಿ ಕೆಲಸ ಮಾಡಿದ್ದಾರೆ, ಅನೇಕ ಬಾರಿ ಮುಖ್ಯಮಂತ್ರಿಗಳಾಗಿ 5 ವರ್ಷ ಮಾಡಿದ್ದಾರೆ, ಒಂದು ದೊಡ್ಡ ಸಮುದಾಯದ ನಾಯಕರಾಗಿದ್ದಾರೆ. ಹಾಗಾಗಿ ಅವರ ಅಭಿಮಾನಿಗಳು ಪಕ್ಷಾತೀತವಾಗಿ ಹೋಗಿರ್ತಾರೆ, ಮತ್ತು ಆ ಪಕ್ಷ ಕೂಡ ಅದನ್ನು ಒಂದು ರಾಜಕೀಯದ ಒಂದು ರಂಗನ್ನು ಕೊಡಬೇಕು ಅನ್ನೋ ಬಣ್ಣನ್ನು ಕೊಡಬೇಕು ಅಂತೇಳಿ ಅವರು ಕೂಡ ಅನೇಕ ನಾಯಕರುಗಳು ಜನರನ್ನು ಇವತ್ತೊಂದು ಸಭೆಗಳು ಮಾಡೋದು, ದೊಡ್ಡ ಸಭೆಗಳು ಮಾಡೋದು ಎಂದು ಕಷ್ಟ ಸಾಧ್ಯ ಏನಲ್ಲ. ಆಯಿತಾ, ಈಗ ನಾವು ನಮ್ಮ ಸಮಾರಂಭಗಳು ಮಾಡುವಂಥ ದಿನಗಳಲ್ಲಿ ನೀವು ನೋಡ್ತೀರಿ, ಇದು ಜೀವಮಾನದಲ್ಲಿ ಅವರು 75 ವರ್ಷ ಆಗಿರೋದಕ್ಕೆ ವಿಶೇಷವಾದಂಥ ಅಮೃತ ಮಹೋತ್ಸವವನ್ನು ಅವರು ಆಚರಣೆ ಮಾಡ್ತಾರೆ. ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ? ನಿಮಗೆ ಗೊತ್ತಾ, ಇವ್ರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ. ನೀವು ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್. ದೊಡ್ಡಬಳ್ಳಾಪುರದಲ್ಲಿ ಮಾಡಬೇಕಾಗಿತ್ತು, ದಾವಣಗೆರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀರಾ? ಇಲ್ಲ, ನಾವ್ಯಾರು ನಿಮಗೆ ದೊಡ್ಡಬಳ್ಳಾಪುರದಲ್ಲಿ ಕೊನೆ ಮಾಡ್ತೀವಿ ಅಂತ ಏನು ಹೇಳಿರಲಿಲ್ಲ. ನಾವು ಪ್ರಾರಂಭ ಮಾಡಬೇಕಾಗಿದ್ದು ದೊಡ್ಡಬಳ್ಳಾಪುರದಲ್ಲಿ, ಆದರೆ ನಮ್ಮ ಒಬ್ಬ ಸಣ್ಣ ಕಾರ್ಯಕರ್ತ ಈ ರೀತಿಯಲ್ಲಿ ಬಲಿಯಾದಾಗ, ಈ ರೀತಿ ಹತ್ಯೆ ಆದಾಗ, ನಾವು ಒಬ್ಬ ಕಾರ್ಯಕರ್ತನಿಗೆ ನಾವು ಬಹಳಷ್ಟು ನಮ್ಮ ಪಕ್ಷ ಗೌರವ ಕೊಡ್ತದೆ, ಅದರ ದ್ಯೋತಕವಾಗಿ ನಾವು ಕೊನೆ ಹಂತದಲ್ಲಿ 11 ಗಂಟೆ ರಾತ್ರಿಯಲ್ಲಿ ಕೂಡ ನಾವು ಎಷ್ಟೇ ವ್ಯವಸ್ಥೆಗಳಾಗಿದ್ದರೂ, ಎಲ್ಲ ಸಿದ್ಧತೆಗಳಾಗಿದ್ದರೂ ಕೂಡ ನಮಗೆ ಒಬ್ಬ ವ್ಯಕ್ತಿಯ ಸಾವು ನಮಗೆ ಭಾಳ ನೋವು ತಂತು, ಹಾಗಾಗಿ ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಆದರೆ ಮನೆ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ, ಅದು ಸುಮಾರು 5-6 ಸಭೆಗಳನ್ನು ಮಾಡಬೇಕು ಅಂತೇಳಿ ಭಾಳ ಹಿಂದೇನೆ ನಾವು ಯೋಜನೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ದಿನಾಂಕಗಳು ಮತ್ತು ಯಾವ ವಲಯದಲ್ಲಿ ಮಾಡ್ತಾರೆ ಅಂತೇಳಿ ನಾವೆಲ್ಲ ವಲಯಗಳಲ್ಲಿ ಮಾಡಬೇಕು, ಸುಮಾರು 5 ವಲಯಗಳಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು ಹಿಂದೆ ಪಕ್ಷ. ಹಾಗಾಗಿ ಈಗ ರಾಜ್ಯಾಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳು ಸೇರಿ ಅದಕ್ಕೆ ಅಂತಿಮವಾಗಿ ದಿನಾಂಕವನ್ನು ಗೊತ್ತುಪಡಿಸ್ತಾರೆ ಮತ್ತು ಯಾವ ಊರಿನಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ಅವರು ಇಷ್ಟರಲ್ಲೇ ಅವರು ಪ್ರಕಟಿಸ್ತಾರೆ ಅಂತ ನಾನು ತಿಳ್ಕೊಂಡು.